ಈ ಸತಿ ಬಿಗ್ ದೊಡ್ಡದಾಗಿ ಸೌಂಡ್ ಆಗಿರ್ತಕ್ಕಂಥದ್ದು ನಿಮ್ಗೆ ಗೊತ್ತಿದೆ, ಪನೋತಿ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ದೊಡ್ಡ ವಿಚಾರವಾಗಿ ಇದಾಯಿತು. ಸರ್ ಒಂದು ಹೇಳ್ತೀನಿ, ಇಸ್ರೋ ಸಾಧನೆ ಮಾಡಬೇಕಾದ್ರೆ ಆ ಸೈಂಟಿಸ್ಟ್ ಸಾಧನೆಗಳ ಬಗ್ಗೆ ಇವರು ಕುಹಕ ಆಡಿದ್ರು. ಸರ್ ಇವರು ಅವತ್ತಿನ ದಿನ ಶಿವನ್ನು ಕಣ್ಣಲ್ಲಿ ಯಾವಾಗ ಬಸ್ಟ್ ಇನ್ ಟು ದಿ ಟಿಯರ್ಸ್ ಅಂದರೆ ನಾವು ಸೋಲಲ್ಲೂ ಮುಂದೆ ಗೆಲುವನ್ನು ಹೇಗೆ ಹುಡುಕಬೇಕು ಅಂತಕ್ಕಂಥದ್ರ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ಸೋಲು ನಾವು ಸೋತಿರ್ಬೋದು, ಆದರೆ ನಾವು ಇಲ್ಲೂ ಅಷ್ಟೇ, ನಾವು ಸತ್ತಿಲ್ಲ, ನಾವು ಇನ್ನೂ ಜೀವಂತವಾಗಿದ್ದೇವೆ. ಏನಂದ್ರೆ ನಾವು ಸೋತವಾಗ ನಮ್ಮ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಹೌದು, ಪಕ್ಷ ಸಂಘಟನೆ ಬಗ್ಗೆ, ಪಕ್ಷ ಬಲವರ್ಧನೆ ಬಗ್ಗೆ ನಾವು ಮಾಡಿರ್ತಕ್ಕಂಥ ತಪ್ಪುಗಳನ್ನು ವಿಮರ್ಶನೆ ಮಾಡ್ಕೊಳ್ತಕ್ಕಂಥ ಒಂದು ಸಿಗುತ್ತೆ. ಆದರೆ ನಾವು ಸೋಲನ್ನು ಒಪ್ಕೊಳ್ಳಲ್ಲ, ಅಷ್ಟು ಈಸಿಯಾಗಿ ಒಪ್ಕೊಳ್ಳಲ್ಲ, ವಿಮರ್ಶಾತ್ಮಕವಾಗಿ ನಾವು ಅದನ್ನು ಮಾಡ್ತೀವಿ. ಯಾಕೆ ನಮ್ಗೆ ಹಿನ್ನಡೆ ಆಯಿತು ಅಂತಕ್ಕಂಥದ್ದು. ಆದರೆ ಒಂದು ಹೇಳ್ತೀನಿ, ಕರ್ನಾಟಕ ಎಲೆಕ್ಷನ್ನಲ್ಲಿ ಏನು ಪೊಲಿಟಿಕ್ಸ್ ಇದೆಯಲ್ಲ, ಆ ಕರ್ನಾಟಕ ಪೊಲಿಟಿಕ್ಸಲ್ಲಿ ನಮಗೆ ಮೇಜರ್ ಆಗಿ ಆವಾಗ ಏನು JDS-ನ 8-9% ಓಟ್ ಏನಿತ್ತಲ್ಲ ಅದು ಕಾಂಗ್ರೆಸ್ ಕಡೆ ಶಿಫ್ಟ್ ಆಗಿರ್ತಕ್ಕಂಥದ್ದು ನಮಗೆ ದೊಡ್ಡ ಹೊಡೆತ ಕೊಡ್ತು. ಒಂದು ಎರಡನೇದು, ನಮ್ಮ ಏನು ಮತದಾರರು ಅಂತ ಹೇಳ್ತೀವಲ್ಲ ಅವರು ನಮ್ಮ ಜೊತೆಗೆ ಇಂಟ್ಯಾಕ್ಟ್ ಆಗಿದ್ರು, ಇವರು ಏನೇ ಪ್ರಪಗಂಡಗಳು ಮಾಡ್ಬೋದು. ಒಂದು ತಂತ್ರ ಕುತಂತ್ರಗಳು ಅಂತ, ತಂತ್ರದ ರಾಜಕಾರಣಕ್ಕೆ ಅದರದೇ ಆದ ಏನು ರಿಪ್ಲೈನ ಕೊಡ್ಬೋದು. ಈ ಕುತಂತ್ರದ ರಾಜಕಾರಣ ಇದೆಯಲ್ಲ ಅದು ಅವ್ರವ್ರಿಗೆ ಬಿಟ್ಟಿದ್ದು, ಅವ್ರು ಯಾವ ಕುತಂತ್ರಗಳನ್ನ ಮಾಡಿ ಗೆದ್ದು ಬಂದ್ರು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿದೆ. ಪ್ರತಿತಂತ್ರನು ಇರ್ಬೋದು, ಆದ್ರೆ ಒಂದು ಅವರ ಸಂಘಟನೆ, ಅವರ ಸಂಘಟನೆಗೆ ಆದ್ರೆ ಒಂದು ನಾವು ಡಿ ಕೆ ಶಿವಕುಮಾರ್ ವಿಚಾರದಲ್ಲಿ ಮಾತಾಡ್ಬೇಕಾದ್ರೆ ಸಮೇತ, ಡಿ ಕೆ ಶಿವಕುಮಾರ್ ಪಕ್ಷದ ಬಲವರ್ಧನೆಗೆ ಅವರು ಇವತ್ತಲ್ಲ, ಅವರು ಪಕ್ಷದ ಬಲವರ್ಧನೆಗೆ ಇಳಿದಿರ್ತಕ್ಕಂಥದ್ದು. ಅವರು ಪ್ರತಿ ಹಂತದಲ್ಲೂ 3-4 ವರ್ಷದಿಂದ ರಾಜ್ಯದ ಉದ್ದಗಲಕ್ಕೂ ಪ್ರವಾಸ ಮಾಡಿದ್ದಾರೆ. ಆ ರೀತಿಯ ಪ್ರವಾಸವನ್ನು ನಾವೆಲ್ಲೂ ಒಂದ್ ಕಡೆ ಮೈ ಮರ್ತವೇನೋ ಅಂತಕ್ಕಂಥದ್ದಿದೆ. ಆದ್ರೆ ಈಗ ಬರ್ತಕ್ಕಂಥ ಚುನಾವಣೆಗಳು ಇನ್ನೊಂದು ಏನು ಅಂತ ಹೇಳಿದ್ರೆ, ನಮ್ಮ ಮೇಲೆ ಬರ್ತಕ್ಕಂಥ ಆಪಾದನೆಗಳನ್ನು ನಾವೆಲ್ಲ ಡಿಫೆನ್ಸಿವ್ ಆಗಿ ತಗೊಂತ ಹೋದ್ವಿ. ಅವರು ಸುಳ್ಳು ಕೆಲವೊಂದ್ ಕಡೆ ಅವ್ರ ಮೈಯಲ್ಲೇ ಬಂತು, ನಾವು ಸುಳ್ಳು ಆಪಾದನೆ ಮಾಡಿದ್ದನ್ನು ಸತ್ಯ ಅಂತ ನಿಜ ಮಾಡ್ಕೊಂತ ಹೋದ್ವಿ, ಜನರದನ್ನ ನಂಬಿದ್ರು ಅಂತಕ್ಕಂಥದ್ದು. ಈ ರೀತಿಯಾಗಿ ರಾಜಕೀಯದಲ್ಲಿ ತಂತ್ರ ಪ್ರತಂತ್ರ, ಅದಕ್ಕೆ ಹೇಳಿದ್ದು ಕೃತಂತ್ರಗಳು ಇರ್ತವೆ ಅಂತಕ್ಕಂಥದ್ದು. ಇಲ್ಲ ಖಂಡಿತ, ನಿಮ್ಮ ಮಾತನ್ನ ಜನ ಎಲ್ಲ ನೋಡ್ತಾ ಇರ್ತಾರೆ ಖಂಡಿತವಾಗ್ಲೂ ಕೂಡ. ನೀವು BJP ವಕ್ತಾರರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ BJP ಕಾರ್ಯಕರ್ತ, ಮೊದಲನೇದಾಗಿ BJP ಮೊದಲು ಪಕ್ಷ, ದೇಶ ಮೊದಲು ಹಾಗೆ. ಹೀಗಾಗಿ ಎಲ್ಲ ಒಂದ್ ಕಡೆ ಮಧ್ಯಪ್ರದೇಶದ ಚುನಾವಣೆಯನ್ನ ನಾವು ನೋಡಿದಾಗ 2018 ಜನ ಕಾಂಗ್ರೆಸ್ಗೆ 114 ಕೊಟ್ಟಿರ್ತಾರೆ, BJP 109 ಕೊಟ್ಟಿರ್ತಾರೆ. ನೀವು ಮಾಡುವ ಬೈ ಎಲೆಕ್ಷನ್, ನೀವು ಹೋಗುವಂತ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿ ಹೋಗುವಂತ ಏನೊಂದು ಉಪಚುನಾವಣೆಗಳು ಆ ನಂತರದಲ್ಲಿ 128 ಬಂದ ನಿಲ್ಲುತ್ತೆ. ನೀವುಗಳು ಮಾಡಿದಾಗ ಅದು ಪ್ರತಿತಂತ್ರ. ಅದೇ DK ಶಿವಕುಮಾರ್ ಅವರು ತೆಲಂಗಾಣದಲ್ಲಿ ಎಲ್ಲ ಹೇಳ್ತೀನಿ, ತೆಲಂಗಾಣಕ್ಕೆ ಹೋಗಿ ಕೂತಾಗ ಇದೇ ವಿಪಕ್ಷ ನಾಯಕರಾಗಿರುವಂತಹ ಆರ್ ಶೇಖರ್ ಹೇಳ್ತಾರೆ ಎಲ್ಲರಿಗೂ ಬಿರಿಯಾನಿ ಕೊಡ್ಸಕ್ ಹೋಗೋರೆ ಅಂತ. ಅವ್ರು ಮಾಡಿದಾಗ ಕುತಂತ್ರ, ನೀವು ಮಾಡಿದಾಗ ಅದು ತಂತ್ರ. ಯಾಕೆ ಈ ರೀತಿ ಮನಸ್ಥಿತಿ? ಅಲ್ಲ, ಶಿವರಾಜ್ ಸಿಂಗ್ ಚೌಹಾಣ್ ಅವರು ನಾನು ಕಾಂಗ್ರೆಸ್ಗೆ ಹೋಗಿ ತಪ್ಪು ಮಾಡಿದೆ ಅಂತಕ್ಕಂಥದ್ದು ಅವ್ರ ವಿಚಾರವನ್ನು ಅವರಾಗೆ ಬಂದು ಹೇಳಿದ್ದಾರೆ, ನಾನು ತಪ್ಪು ಮಾಡಿಬಿಟ್ಟೆ, ಇನ್ನು ತಪ್ಪನ್ನು ತಿದ್ಕೊಳ್ಳೋಕೆ ಒಂದು ಅವಕಾಶ ಅಂತಕ್ಕಂಥದ್ದು. ಇಲ್ಲಿ ಅವ್ರು ಮಾಡಿದಾಗ ತಂತ್ರ ಕುತಂತ್ರ ಅಂತಕ್ಕಂಥದ್ದಲ್ಲ, ಇಲ್ಲಿ ರಾಜಕಾರಣದಲ್ಲಿ ಈಗ ನಿಮಗೆ ಗೊತ್ತಿದೆ ಎಲ್ಲೋ ಒಂದು ಕಡೆ ಅವ್ರ ಪಕ್ಷದಲ್ಲೂ ಬರುತ್ತೆ, ಎಲ್ಲ ಪಕ್ಷದಲ್ಲೂ ಬರುತ್ತೆ, ರಾಜಕೀಯ ನಿಂತ ನೀರಲ್ಲ ಅಂತಕ್ಕಂಥದ್ದು. ಸಾಮಾನ್ಯವಾಗಿ ಕಾರ್ಯಕರ್ತರಾಗಿ ನಮ್ಮ ಪಕ್ಷ ಆಡಳಿತದಲ್ಲಿ ಇರ್ತಕ್ಕಂಥದ್ದನ್ನು ಎಲ್ಲರೂ ಬಯಸ್ತಾರೆ. ಆದರೆ ಇಲ್ಲಿ ನಡೆದಿರ್ತಕ್ಕಂಥದ್ದು ಅವರು ಸ್ವಇಚ್ಛೆಯಿಂದ ಪಕ್ಷಕ್ಕೆ ಬಂದಾಗ ಇವರು ಹೇಳ್ತಾರೆ ಯಾರು ಬೇಕಾದರೂ ಬರ್ಬೋದು, ಎಲ್ಲರಿಗೂ ಇದಾಗಿದೆ, ಗರ್ ವಾಪಸ್ ಬೇಕಾದ್ರೆ ಆಗ್ಬೋದು ಅಂತಕ್ಕಂಥದ್ದು ಅವ್ರು ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಅವ್ರ ಪಕ್ಷ ಬಲವರ್ಧನೆ, ಅವ್ರ ಸಂಘಟನೆ ಬಲವರ್ಧನೆ ಕಡೆಗೆ ಪ್ರತಿಯೊಬ್ಬರು ಗಮನ ಕೊಡ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ. ಅದು BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, JDS ಆಗಿರ್ಬೋದು, ಆಮ್ ಆದ್ಮಿ ಆಗಿರ್ಬೋದು, ಪ್ರತಿಯೊಂದು ಪಕ್ಷಗಳು ಸಮೇತ ಮಾಡ್ತಾ ಇದ್ದಾವೆ. ಆದ್ರೆ ಅದು ಅದಕ್ಕೂ ಎಲ್ಲೋ ಒಂಥರ ಮುಂದಿನ ದಿನಗಳಲ್ಲಿ ಒಂದು ಅದಕ್ಕೂ ಒಂದು ವ್ಯವಸ್ಥಿತವಾದ ಒಂದು ಕ್ವಶನ್ಗೆ ಒಂದು ಆನ್ಸರ್ನ ಪಡ್ಕೊಳ್ಳುವಂಥದ್ದು ಮಾಡಬೇಕಾಗಬಹುದು. ರಾಜಕೀಯ ಪಕ್ಷಗಳು ಮಾಡಬೇಕಾಗ್ತದೆ, ಕಾನೂನಾತ್ಮಕವೂ ಆಗ್ಬೇಕಾಗ್ತದೆ. ಭಾರತೀಯ ರಾಜಕೀಯ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಅದು ಅಲ್ಟಿಮೇಟ್ ಎಲ್ಲರಿಗೂ ಗೊತ್ತಿರೋದು ಮಾಡಿದಾಗ ಅಂದ್ರೆ ಒಂದು ಒಂದು ಪ್ರಧಾನಿ ಮೋದಿಯವರು ಇಲ್ಲಿ ಒಂದು ವಿಚಾರ, ದೇಶವನ್ನ ಒಂದು 4 trillion ಎಕಾನಮಿ ಅವರಿಗೆ ಎತ್ಕೊಂಡು ಹೋಗ್ಬೇಕು, ದೇಶವನ್ನ ಒಂದು ಸುಭದ್ರವಾಗಿ ಕಟ್ಟಬೇಕು ಅಂತಕ್ಕಂಥದ್ದು, ದೇಶದ ಆಂತರಿಕ ಬದ್ಧತೆ ಮತ್ತೆ ಹೊರಗಡೆಯಿಂದ ಬರ್ತಕ್ಕಂಥ ಗಡಿಯಲ್ಲಿರ್ತಕ್ಕಂಥ ಬದ್ಧತೆಯನ್ನು ಕಾಯ್ಕೊಡ್ಕೋಬೇಕು ಅಥವಾ ಭದ್ರತೆಯನ್ನು ಕಾಯ್ಕೊಡ್ಬೇಕು ಅಂತಕ್ಕಂಥದ್ದು, ಅವರಲ್ಲಿ ಇರ್ತಕ್ಕಂಥ ಆ ತುಡಿತ, ದೇಶ ಕಟ್ಟಬೇಕು ಅಂತಕ್ಕಂಥ ತುಡಿತ ಇದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಈಗ ಎಲ್ಲ ಒಂದ್ ಕಡೆ ವಾಜಪೇಯಿ ಸದನದಲ್ಲಿ ಮಾತಾಡ್ಬೇಕಾಗುತ್ತೆ, ಸತ್ತ ಕೈಲಿಯೇ
ನಾವು ಎಷ್ಟು ಸತ್ತ ಮಾಡ್ಕೊಳ್ಳೋಕ್ಕೋಸ್ಕರ ಎಷ್ಟು ಒದ್ದಾಡಬೇಕಾಗುತ್ತೆ, ಯಾವ ರೀತಿ ಚೀಪ್ ಪೊಲಿಟಿಕ್ಸ್ಗೆ ಇಳಿತಾ ಇದೆ ಅಂತಕ್ಕಂಥದ್ದು ಅವತ್ತು ಒಂದು ದಿವಸ ಅವ್ರ ಮಾತನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಬೆಂಬಲವನ್ನು ವಾಪಸ್ ತಗೊಂಡ್ರು, ಯಾವ ರೀತಿಯಾಗಿ ನಾನು ತೊಂದರೆ ಮಾಡಿದ್ರು ಅಂತಕ್ಕಂಥದ್ದು, ನನಗೆ ಅಧಿಕಾರವನ್ನು ಹೇಗೆ ಮಾಡ್ಲಿಕ್ಕೆ ಬಿಡಲಿಲ್ಲ ಅಂತಕ್ಕಂಥದ್ದು ಹೇಳಿದ್ರು. ಅದಾದ್ಮೇಲೆ ಅವರಾಗೆ ಎನ್ ಡಿ ಎ ಸ್ವಂತ ಬಲದಲ್ಲಿ ಬಂತು, ಆಮೇಲೆ ಬಿ ಜೆ ಪಿ ಬರಲಿಲ್ಲ, ಎನ್ ಡಿ ಎ ಮೈತ್ರಿಕೂಟ ಅವಾಗ ಬಂತು. ಬಂದಾದ್ಮೇಲೆ ಅವರು ಒಂದು ದಕ್ಷ ಆಡಳಿತವನ್ನು ಕೊಟ್ಟರು ನಮ್ಮ ಭಾರತದ ಎಕಾನಮಿಗೆ. ಒಬ್ಬರು ನಾವು ಇವತ್ತಿಗೂ ಇದು ಮಾಡ್ಕೋಬೇಕಾಗತ್ತೆ, ಒಂದು ನಮ್ಮ ಏನು ಬದ್ಧತೆಯ ವಿಚಾರ, ದೇಶದ ವಿಚಾರದ ದೇಶದ ಭದ್ರತೆಯ ವಿಚಾರವಾಗಿ ನಾವು ದೇಶದ ಭದ್ರತೆಗೆ ಯಾವತ್ತೂ ಸಮೇತ ಇದ್ದೇವೆ. ಇನ್ನೊಂದು, ಬೇರೆ ದೇಶಗಳು ಸಮೇತ ಭಾರತದ ಎಕನಾಮಿಕ್ ಗ್ರೋತ್ ಇದೆಯಲ್ಲ ಇವತ್ತು ಕೊಂಡಾಡ್ತಾ ಇದ್ದಾವೆ. ಮೇಕ್ ಇನ್ ಇಂಡಿಯಾ ಇರ್ಬೋದು, ಭಾರತದ ಒಂದು ಭದ್ರ ಬುನಾದಿಯನ್ನು ನಾವು ಹಾಕ್ಕೊಳ್ಳುವ ವಿಚಾರದಲ್ಲಿ ನಾವು ಆದಷ್ಟು ಇದನ್ನು ಮಾಡ್ತಾ ಇದ್ದೀವಿ, ಏನು ಒತ್ತು ಕೊಡ್ತಾ ಇದ್ದೀವಿ.